ನಮಸ್ತೆ ಮಿಸ್ಟರ್ ಪ್ರಕಾಶ್ ರೈ ನಿಮ್ಮ ಕಡೆಗೆ ಯಾರಾದರೂ ಕಲ್ಲು ಎಸೆದರೆ ಆ ಕಲ್ಲಿನಲ್ಲಿ ಮನೆಯನ್ನು ಕಟ್ಟಿಕೊಳ್ಳುತ್ತೇನೆ ಎಂದ್ರಿ ಯಾವ ಮಹಾನುಭಾವ ಈ ಸಾಲುಗಳನ್ನು ಬರೆದನೋ ಅವನಿಗೆ ವಂದಿಸುತ್ತ ನಿಮ್ಮನ್ನು ಯಾರಾದರೂ ಸುಡಲು ಪ್ರಯತ್ನಿಸಿದರೆ ಆ ಬೆಂಕಿಯಲ್ಲಿ ನಿಮ್ಮ ಮನೆಯ ದೀಪ ಬೆಳಗಿಸುತ್ತೇನೆ ಅಂತ ಹೇಳಿದ್ರಿ ನಿಮ್ಮ ಸಮಾಧಿ ಕಟ್ಟಲು ಯಾರಾದರೂ ಪ್ರಯತ್ನಿಸಿದರೆ ನೀಲಕಂಠನಾಗುತ್ತೇನೆ ಅಂತ ಹೇಳಿದ್ರಿ ಎಷ್ಟು ದೊಡ್ಡ ಮಾತದು ಆಯ್ತು ಆ ಮಾತಿಗೆ ತುಂಬಾ ಗೌರವಿಸ್ತೀವಿ ಆದರೆ ನೀವು ನುಡಿದಂತೆ ನಡೆಯುತ್ತಿಲ್ವಲ್ಲ ನಿಮ್ಮ ಕಡೆ ಯಾರಾದರೂ ಕಲ್ಲು ಎಸೆದರೆ ಆ ಕಲ್ಲನ್ನೆಲ್ಲ ಸೇರಿಸಿಕೊಂಡು ನಿಮ್ಮನ್ನ ಅನ್ನದಿರುವ ಮೋದಿಯವರ ಕಡೆ ಎಸೆಯುತ್ತಿದ್ದೀರಿ ವಿನಃ ನೀವು ಮನೆಯನ್ನು ಕಟ್ಟಿಕೊಳ್ಳುತ್ತಿಲ್ಲ ನಿಮ್ಮನ್ನು ಯಾರಾದರೂ ಸುಡಲು ಪ್ರಯತ್ನಿಸಿದರೆ ಆ ಬೆಂಕಿಯಲ್ಲಿ ಮೋದಿಯನ್ನು ಸುಡಲು ಪ್ರಯತ್ನಿಸುತ್ತಿದ್ದೀರಲ್ಲ ಇದು ಸರಿಯೇ ಎಲ್ಲಿ ನಿಮ್ಮನ್ನು ಮೋದಿ ಸುಡಲು ಪ್ರಯತ್ನಿಸಿದ್ದಾರೆ ಎಲ್ಲಿ ನಿಮಗೆ ಮೋದಿ ಕಲ್ಲನ್ನು ಹೊಡೆದಿದ್ದಾರೆ ಪ್ರಶ್ನೆ ಕೇಳುವ ರೀತಿಯ ಇದು ನಾವು ಕರ್ನಾಟಕದ ಜನತೆ ನಮಗೆ ಯಾರು ನುಡಿದಂತೆ ನಡೆಯುತ್ತಾರೋ ನಡೆದಂತೆ ಬದುಕುತ್ತಾರೋ ಅವರಂದರೆ ತುಂಬ ಇಷ್ಟ ಕುವೆಂಪು ಅವರನ್ನು ನೀವು ಇಷ್ಟಪಟ್ಟಷ್ಟೇ ನಾವು ಇಷ್ಟಪಡುತ್ತೇವೆ ಇವನು ತಿಳಿಯಲು ಯತ್ನಿಸುತ್ತಿದ್ದಾನೆ ಈ ಜಗವನ್ನು ತಿಳಿದು ಉಳಿದದ್ದನ್ನು ಬರೆಯಲು ಪ್ರಯತ್ನಿಸುತ್ತಿದ್ದಾನೆ ಅಂತಹವರನ್ನು ನೀವು ಸಾಹಿತಿ ಅಂತಿರೋ ಏನೋ ಗೊತ್ತಿಲ್ಲ ಆದರೆ ನಿಮಗೆ ಒಂದಂತೂ ಗೊತ್ತಿದೆ ಸಾಹಿತಿಗೆ ಪಕ್ಷವಿರುವುದಿಲ್ಲ ನಿಮ್ಮನ್ನ ನಿಂದಿಸುವ ಒಬ್ಬ ನಾಯಕನ ಅನುಯಾಯಿಗಳು ನಿಮ್ಮನ್ನ ಅಂದರೆಂದು ನೀವು ನೊಂದು ಮಾತನಾಡುತ್ತಿದ್ದೀರಲ್ಲ ನಿಮ್ಮನ್ನು ನಿಂದಿಸುತ್ತಿರುವ ಅವರನ್ನು ನಿಮ್ಮ ಅನುಯಾಯಿಗಳು ಪಕ್ಷಕ್ಕೆ ಕಟ್ಟುತ್ತಿದ್ದಾರಲ್ಲ ನಿಮಗೆ ಒಂದು ವಿಷಯ ಗೊತ್ತಿರಲಿ ದೇಶಭಕ್ತಿಯಲ್ಲಿ ನೀವು ಹೆಗಲು ಕೊಡುತ್ತಿರೋ ಇಲ್ವೋ ಪಕ್ಷಾತೀತರಾಗಿದ್ದೇವೆ ನಾವು ಪ್ರಶ್ನೆ ಮಾಡುವವರಾಗಿದ್ದೇವೆ ನಾವು ಕೂಡ ನಮ್ಮಲ್ಲಂತೂ ತುಂಬಾ ಮುಂದಿನಿಂದಲೇ ಬಂದಿದೆ ಪ್ರಶ್ನೆ ಕೇಳಲು ಒಂದು ಪದ್ಧತಿ ಇರುತ್ತದೆ ಅಲ್ಲಿ ಮೋದಿಯವರು ನಿಮ್ಮಂತೆ ಮಾತುಗಳನ್ನಾಡುತ್ತಿಲ್ಲ ನುಡಿಯದೆ ನಡೆದು ತೋರಿಸುತ್ತಿದ್ದಾರೆ ಅವರಿಗೆ ನಿಮ್ಮಂತಹ ಅವರು ಹಾಕಿದ ಕಲ್ಲುಗಳಿಂದ ಮನೆಯನ್ನು ಕಟ್ಟಿಕೊಳ್ಳುತ್ತಿಲ್ಲ ಅವರು ದೇಶವನ್ನು ಕಟ್ಟುತ್ತಿದ್ದಾರೆ ನಿಮ್ಮಂತಹವರು ಸುಡುವ ಬೆಂಕಿಯ ಜ್ವಾಲೆಗಳಿಂದ ದೇಶಕ್ಕೆ ಬೆಳಕು ಕೊಡಲು ಪ್ರಯತ್ನಿಸುತ್ತಿದ್ದಾರೆ ಅವರನ್ನು ನಾಶ ಮಾಡಲು ಹೋದರೆ ಅವರು ನೀಲಕಂಠರಾಗುವುದಿಲ್ಲ ದೇಶದ ಜನತೆಯೆಲ್ಲ ನೀಲಕಂಠರಾಗುತ್ತಾರೆ ಈ ವಿಷಯ ಗೊತ್ತಿರಲಿ ಈ ವಿಚಾರ ತಿಳಿದ ಮೇಲೆ ಮನೆಯನ್ನು ಕಟ್ಟುವ ನಿಮ್ಮನ್ನು ನಾವು ಅನುಸರಿಸಬೇಕೇ ಅಥವಾ ದೇಶವನ್ನು ಕಟ್ಟುತ್ತಿರುವ ಅವರನ್ನು ಅನುಸರಿಸಬೇಕೇ ನೀವೇ ಉತ್ತರಿಸಿ ಈ ಪ್ರಶ್ನೆಗೆ ಪ್ರಶ್ನೆ ಕೇಳುವವರು ಹೇಳುವ ಧೈರ್ಯವನ್ನು ಹೊಂದಿರಬೇಕು ಯಾರೋ ಶಾಸಕರು ನಿಮ್ಮನ್ನು ನಿಂದಿಸಿದರು ಅಂತ ಅವರನ್ನು ನಿಂದಿಸಿರಿ ಅವರ ಕಲ್ಲಲ್ಲಿ ಮನೆ ಕಟ್ಕೊಳ್ಳಿ ಪ್ರತಿಯೊಂದಕ್ಕೂ ಮೋದಿಯನ್ನು ಮೂದಲಿಸುತ್ತಿದ್ದೀರಲ್ಲ ಆ ವ್ಯಕ್ತಿ ನುಡಿದಂತೆ ನಡೆದದ್ದಕ್ಕೆ ನಮ್ಮ ಸಹಮತವಿದೆ ಅವರಲ್ಲಿ ಅವರು ದೇಶಕ್ಕಾಗಿ ಬದುಕಿದರೆ ನಾವು ಅವರಿಗಾಗಿ ಬದುಕುವಂತಹ ಸಂವೇದನೆ ನಮ್ಮಲ್ಲಿದೆ ನೀವು ಒಬ್ಬರನ್ನು ಹೊಗಳುತ್ತೀರಿ ಆತ ತಪ್ಪು ಮಾಡಿದರೆ ಸಾರಿ ಅಂತ ಹೇಳುತ್ತೀರಿ ಹಾಗೆ ನೀವು ಇಂದು ತೆಗಳಿದವರನ್ನ ನಾಳೆ ಹೊಗಳುವುದಿಲ್ಲ ಸಾರಿ ಹೇಳುವುದಿಲ್ಲ ಅನ್ನುವ ವಿಚಾರ ಎಲ್ಲಿಯವರೆಗೂ ನಂಬಬೇಕು ಯೋಚಿಸಿ ಮಾತನಾಡುವವರು ಬುದ್ಧಿವಂತರೆನಿಸಿಕೊಳ್ಳುತ್ತಾರೆ ಅಧ್ಯಯನ ಸಾಲದೇನು ನಿಮ್ಮನ್ನು ನಿಂದಿಸಿದವರನ್ನ ನಿಂದಿಸಲಿಲ್ಲವಲ್ಲ ಅಂತ ಅಮ್ಮ ಅಣ್ಣ ನನ್ನ ಒಡದ ಅಮ್ಮ ಅಪ್ಪ ಇವನು ನನ್ನ ಒಡ್ದ ಅವು ನನ್ನ ಹೊಡೆದ ಅಂದ್ರೆ ಅವ್ರ ಕಾಲರೇ ಇಟ್ಕೋತಿರಲ್ಲ ನೀವು ಯೋಚನೆ ಮಾಡಿ ಮಾತಾಡಿ ನೀವು ಸರಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದೇ ನಿಜವಾದಲ್ಲಿ ಎಲ್ಲರೂ ನಿಮಗೆ ಸಹಕರಿಸುತ್ತಾರೆ ನಮ್ಮ ಊರಿನಲ್ಲಿ ಕದಿರಮ್ಮನ ಕೆರೆ ಅಂತ ಒಂದು ಕೆರೆ ಇದೆ ಪಾತ್ಪಾಳ್ಯ ವಾಗೇಪಲ್ಲಿ ತಾಲೂಕು ಸುಮಾರು ನಲವತ್ತು ವರ್ಷದ ಹಿಂದೆ ಆ ಕೆರೆಗೆ ಹೂಳು ಎತ್ತಿಸಬೇಕು ಅಂತ ಒಂದು ಗುಂಪನ್ನ ಕರೆಸಲಾಯಿತು ಅವರು ಹೇಳಿದ್ರು ಕೆರೆಯನ್ನು ನೋಡ್ಬಿಟ್ಟು ಸುಮಾರು ಒಂದೂವರೆ ತಿಂಗಳ ಕೆಲಸ ಇದೆ ಸಾರ್ ಅಂತ ಈ ಊರವ್ರಿಗೆ ಗೊತ್ತಿತ್ತು ಆ ಕೆರೆ ತುಂಬಾ ಹೂಳಿದೆ ತುಂಬಾ ವರ್ಷಗಳಾಗಿದೆ ಅಂತ ಆದರೆ ಇವರು ಹೇಳ್ತಾ ಇದ್ರಲ್ಲ ಒಂದೂವರೆ ತಿಂಗಳು ಅವರು ತುಂಬಾ ಅನುಭವಸ್ಥ ಕೆಲಸಗಾರರು ನೋಡೋಣ ಮಾಡಲಿ ಅಂತ ಶುರು ಮಾಡಿದ್ರು ಒಂದೂವರೆ ಮೂರು ಆರು ಒಂಬತ್ತು ತಿಂಗಳಾದರೂ ಹೂಳು ಎತ್ತುತ್ತಾನೇ ಇದ್ರು ಆ ಊರಿನಲ್ಲಿ ಬುದ್ಧಿ ಇಲ್ಲದ ಕೆಲವರು ಅವ್ರನ್ನ ನಿಂದಸಕ್ ಶುರು ಮಾಡಿದ್ರು ಏನ್ರಿ ಒಂದೂವರೆ ತಿಂಗಳಾಗೋಯ್ತು ಇನ್ನು ನೀವು ಕೆಲಸ ಮುಗಿಸ್ಲಿಲ್ಲ ಅಂತ ಆದ್ರೆ ಊರಿನ ಹಿರಿಯ ಅನುಭವಸ್ಥರು ಹೇಳಿದ್ರು ನೋಡಪ್ಪ ಅವರು ಈ ಊರಿನವರಲ್ಲ ಕೆರೆಯನ್ನ ಹೊರಗಡೆಯಿಂದ ನೋಡಿದ್ರು ಎಷ್ಟು ಕೊಳಕು ಮಾಡಿರೋ ನಾವು ಆ ಕೆರೆಯ ಈ ಕೆರೆಯನ್ನು ಕೊಳುಕು ಮಾಡಿರೋ ನಮಗೆ ಗೊತ್ತಿರಬೇಕು ಅದರಲ್ಲಿ ಹೂಳು ಎಷ್ಟಿದೆ ಅಂತ ಆದರೂ ಅವರು ಒಂದೂವರೆ ತಿಂಗಳಿಗೆ ನಮ್ಮ ಹತ್ರ ಮಾತಾಡಿ ಅದಕ್ಕೆ ಹಣ ಪಡೆದು ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಹಣ ಪಡೆಯಿದೆ ಇನ್ನೂ ಕೆಲಸ ಮಾಡ್ತಾ ಇದಾರಲ್ಲ ಅದನ್ನು ಗಮನಿಸಿ ಸುಮಾರು ಹದಿನೆಂಟು ತಿಂಗಳ ಕೆಲಸ ನಡೀತು ಆದರೆ ಅವರು ತಗೊಂಡಿದ್ದು ಮಾತ್ರ ಒಂದೂವರೆ ತಿಂಗಳಿಗೆ ಮಾತ್ರ ಹಾಗೆ ನಮ್ಮ ದೇಶವನ್ನು ಶುದ್ಧ ಮಾಡ್ತೀನಿ ಇಷ್ಟು ದಿವಸದೊಳಗಡೆ ಅಂತ ಹೇಳಿದ ಮಾತ್ರಕ್ಕೆ ಕಾಲರ್ ಇಟ್ಕೊಳಕ್ಕೆ ಹೋಗ್ತೀರಾ ನೀವು ಅವ್ರು ನಾಲ್ಕೂವರೆ ವರ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ರಜೆ ಹಾಕಿದ್ದಾರೆ ಅಂದರೆ ವಿಹಾರಕ್ಕೆ ಹೋಗಿದ್ದಾರೆ ಅಂತೀರಾ ನೀವು ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ಯೋಚಿಸಿ ಏನು ಮಾಡಿಲ್ಲ ಅಂತ ನೋಡ್ತಿರಲ್ಲ ನೀವು ಮೋದಿಯವರು ಪ್ರಧಾನಿಯಾಗುವ ಹಿಂದಿನ ದಿನಗಳ ಕೆಲಸಗಳಿಗೂ ನಾಲ್ಕೂವರೆ ವರ್ಷ ಮೋದಿಯವರು ಪ್ರಧಾನಿಯಾದ ನಂತರದ ನಾಲ್ಕೂವರೆ ವರ್ಷ ಅವ್ರನ್ನ ಅಧ್ಯಯನ ಮಾಡಿ ಮೋದಿಯವರು ಪ್ರಧಾನಿ ಆಗುವುದಕ್ಕೆ ಮುಂಚೆ ನಾಲ್ಕೂವರೆ ವರ್ಷದಲ್ಲಿ ಎಷ್ಟು ಅತ್ಯಾಚಾರಗಳು ನಡೆದಿದೆ ನಂತರ ಎಷ್ಟು ಅತ್ಯಾಚಾರಗಳು ತಡೆಯಾಗ್ತಾ ಇದೆ ಮೋದಿಯವರು ಪ್ರಧಾನಿ ಆಗುವುದಕ್ಕೆ ಮುನ್ನ ಎಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರ ನಂತರ ಎಷ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗೆ ನೀವು ಅಧ್ಯಯನ ಮಾಡಬೇಕು ಮಾತಾಡುವುದಕ್ಕೆ ಮುನ್ನ ದೇಶ ಒಂದು ಮನೆಯನ್ನ ಸಂಭಾಳಿಸೋಕ್ಕಾಗೋದಿಲ್ಲ ನಾವು ಇಬ್ಬರು ಮಕ್ಕಳನ್ನು ಸಂಭಾಳಿಸೋಕ್ಕಾಗಲ್ಲ ನಾವು ನೂರು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರೋ ನಮ್ಮ ದೇಶವನ್ನು ಸಂಭಾಳಿಸೋದೆಷ್ಟು ಕಷ್ಟ ಇದೆ ಯೋಚನೆ ಮಾಡಿದೆ ಮಾತಾಡಿದೆ ಅಂದು ಆ ಕೆರೆ ಕಟ್ಟುವ ಕೆಲಸಗಾರರನ್ನು ನಾವು ಭುಜ ಒತ್ತಿ ಒತ್ತಿ ಏನರ ಇನ್ನೂ ಮುಗಿದಿಲ್ಲ ಏನರ ಇನ್ನೂ ಮುಗಿದಿಲ್ಲ ಅಂದರೆ ಅವ್ರು ಕೆಲಸ ತೊಗೋತಾರ ಕೆಲಸ ಮಾಡ್ತಾರ ನಿಮ್ಗೆ ಉತ್ತರ ಹೇಳ್ತಾರ ಅಥವಾ ಅದೇ ಗುದ್ದಲಿ ತಗೊಂಡು ನಿಮ್ಗೆ ಹೊಡಿತಾರೆ ಯೋಚನೆ ಮಾಡಿ ಹೀಗೆ ಮಾತು ಮಾತುಗೂ ಮಾತು ಮಾತುಗೂ ಮೋದಿಯವರನ್ನು ಮೋದಿಯವ್ರನ್ನ ಸೋಲಿಸ್ಬೇಕು ಅನ್ನೋ ವಿಚಾರಕ್ಕೆ ನೀವು ಬಂದ್ರೆ ಇದು ಸರಿಯಲ್ಲ ಇನ್ನು ಮೋದಿ ಅವರದು ಆ ಧರ್ಮ ಅಲ್ಲ ಈ ಧರ್ಮ ಅಲ್ಲ ಅನ್ನೋದಕ್ಕೆ ನಿಮ್ಮನ್ನ ಧರ್ಮಸಿಂಹಾಸನದ ಮೇಲೆ ಕೂಡಿಸಿದವರು ಯಾರು ಇವನ ಬಗ್ಗೆ ಅಪಾರ್ಥ ಮಾಡಿಕೊಳ್ಳುವ ಜನತೆ ಇವನು ಬರೆದಿರುವಂತಹ ಮೂರ್ಖನ ಮಾತುಗಳು ಅನ್ನೋ ಪುಸ್ತಕದಲ್ಲಿ ವಿಶ್ವ ಮಾನವ ಧರ್ಮ ಅನ್ನುವುದನ್ನು ಓದಿ ಬಹುಶಃ ಅದನ್ನೇ ಅದೇ ರೀತಿಯ ವಿಚಾರಧಾರಿಯನ್ನ ಅದೇ ರೀತಿ ವಿಶ್ವದಲ್ಲಿ ಅನೇಕ ಕವಿಗಳ ವಿಚಾರಧಾರೆಯನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಅಧ್ಯಯನ ಮಾಡಿದರೆ ಅನಿಸುತ್ತೆ ಯಾವತ್ತೂ ಅವರು ಭೇದ ಭಾವ ಮಾಡಿದ್ದಾರೆ ಧರ್ಮಗಳಲ್ಲಿ ಯೋಚಿಸಿ ಸುಮ್ಮನೆ ಒಬ್ಬರ ಮೇಲೆ ಧರ್ಮದ ನಿಂದೆ ಬೀಜ ಬಿತ್ತಬಾರದು ನಿಮಗೆ ಗೊತ್ತಾ ನೀವು ಅಧ್ಯಯನ ಮಾಡಿರೋರು ಸಾಹಿತ್ಯ ಓದಿರೋರು ಕರ್ನಾಟಕದ ವಿಚಾರ ತಿಳ್ಕೊಳ್ಳೋಣ ಕರ್ನಾಟಕದಲ್ಲಿ ವಿಷ್ಣುವರ್ಧನ ಶಾಂತಲೆ ಅಂತ ರಾಜರಿದ್ರು ರಾಜಾರಾಣಿ ಬೇಲೂರು ಚನ್ನಕೇಶವ ದೇವಾಲಯವನ್ನು ಕಟ್ಟಿಸಿದವರು ಅವರು ಚತುಸ್ಸಮಯಾರಾಧನೆ ಅಂತ ಮಾಡ್ತಾ ಇದ್ರು ಅಂದರೆ ಪತಿ ಒಂದು ಧರ್ಮ ಪತ್ನಿ ಒಂದು ಧರ್ಮ ಅತ್ತೆ ಒಂದು ಧರ್ಮ ಮಾವ ಒಂದು ಧರ್ಮ ಹೀಗೆ ನಾಲ್ಕು ಧರ್ಮಗಳಲ್ಲಿ ಒಂದೇ ಮನೆಯಲ್ಲಿ ಇದ್ದದ್ದು ಕಂಡು ಕಾಣುತ್ತೆ ಇವತ್ತು ಹಳೆ ಬಿಡುಗೋಗಿಯಲ್ಲಿ ಜೈನ ಧರ್ಮದ ಮಂದಿರಗಳಿದೆ ಹಿಂದೂ ಧರ್ಮದ ಮಂದಿರಗಳಿದೆ ಅಂದರೆ ಶೈವ ಮಂದಿರಗಳಿದೆ ವೈಷ್ಣವ ಇದೆ ಬೌದ್ಧ ಪೀಠಗಳಿದೆ ಹೀಗೆ ಅವರನ್ನು ಅಪಾರ್ಥ ಮಾಡ್ಕೋಬಾರ್ದು ದಿ ಲಾ ಹಿ ಅಂತ ಅದನ್ನು ಕಂಡೇ ಅಕ್ಬರ್ ಚಕ್ರವರ್ತಿ ಮಾಡಿದ್ದು ಗೊತ್ತ ನಿಮಗೆ ಅಲ್ಲಿ ನೋಡಿ ಪತೇಪುರ್ ಸಿಕ್ಕರಿಗೆ ಹೋಗಿ ಎಲ್ಲರೂ ಕೂಡಿ ಬಾಳೋಣ ಅವರವರ ಇಚ್ಛೆಗೆ ಅನುಸಾರ ಬೀರಬಲ್ಲ ಹಿಂದೂ ಆಗಿದ್ದ ಬೀರಬಲ್ಲನಿಗೆ ಅವರು ಮತಾಂತರ ಮಾಡಲಿಲ್ವಲ್ಲ ಸರಿಯಾದ ರಾಜರು ಎಲ್ಲ ಧರ್ಮದಲ್ಲೂ ಕಾಣ್ ಸುಮ್ಮನೆ ಬಾಯಿಗೆ ಸಿಕ್ಕಿದೆ ಅಂತೆಲ್ಲ ಹೊಗಳಬಾರ್ದು ತೆಗಳಬಾರ್ದು ಗೊತ್ತಾ ನಿಮಗೆ ಅಧ್ಯಯನ ಮಾಡದೆ ಯಾರನ್ನು ಹೊಗಳುತ್ತಿಲ್ಲ ತೆಗಳುತ್ತಿಲ್ಲ ಇವ ಯಾರು ಏನು ಮಾಡಿದ್ರು ಮೋದಿನೇ ಬಯ್ಯೋದು ಅಲ್ಲಿ ನಿಮ್ಮ ವಿಚಾರಧಾರೆ ಎಲ್ಲರಿಗೂ ಸಂಶಯಾತ್ಮಕವಾಗುತ್ತೆ ಕೊಲೆ ಯಾರು ಮಾಡಿದ್ರು ತಪ್ಪೆ ಯಾರನ್ನು ಮಾಡಿದರೂ ತಪ್ಪೆ ಕೊಲೆಯನ್ನು ನಿಂದಿಸ್ತಾ ಕುತ್ಕೋಬೇಕಾ ಕೊಲೆಗಾರನನ್ನು ಹುಡುಕಬೇಕಾ ಹುಡುಕುವವರನ್ನು ತೆಗಳುತ್ತೀರಿ ಹುಡುಕದವರನ್ನು ಹೊಗಳುತ್ತೀರಿ ಇದು ಜನಗಳ ಪ್ರಶ್ನೆ ನಿಮ್ಮಲ್ಲಿ ನೀವು ಅಪಾರ್ಥಕ್ಕೆ ಗುರಿ ಆಗ್ತಾ ಇದ್ದೀರಿ ನಿಮ್ಮಲ್ಲಿ ನಿಜವಾದ ಅರ್ಥಗಳೇ ಇದ್ದರೆ ನೀವು ಇವಾಗ ಪ್ರೂಫ್ ಮಾಡಿಕೊಳ್ಳೋ ಸಮಯ ಬಂದಿದೆ ಖುಷಿಯಾಗತ್ತೆ ನೀವು ಧರ್ಮದ ವಿರುದ್ಧ ಮಾತಾಡೋಲ್ಲ ಅಂತ ಹೇಳ್ತೀರಿ ಹೇಳಿ ಹಾಗೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಜೊತೆಗೆ ಎಲ್ಲರೂ ಕೇಳ್ತಾರೆ ಆದರೆ ಉತ್ತರ ಕೇಳುವ ಸಂಯಮ ನಿಮ್ಮಲ್ಲಿರಲಿ ಅದು ಬಿಟ್ಟು ಇವ್ರಿಗೊಟ್ಟ ಹಾಕ್ಬೇಡಿ ಅಂತ ಇವರು ಅವ್ರಿಗೊಟ್ಟಾಕ್ಬೇಡಿ ಅಂತ ಅವರು ಹೇಗಿದೆ ಅಂದರೆ ಒಬ್ಬ ಬೋಟಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ ಆ ಬೋಟ್ಗೆ ತೂತು ಆಗೋಗಿ ಮುಳುಗೋಕೆ ಶುರುವಾಗೋಯ್ತಂತೆ ಆಗ ಆತ ಕಾಪಾಡಿ ಕಾಪಾಡಿ ಅಂತ ಎಲ್ಲರನ್ನ ಕೂಗೋಕೆ ಶುರು ಮಾಡಿದಂತೆ ಒಬ್ಬ ಹತ್ರ ಬಂದ ತಕ್ಷಣ ಇನ್ನೇನು ಕಾಪಾಡಬೇಕು ಆವಾಗ ಇನ್ನೂ ಆತನಿಗಿಂತ ಬಲಿಷ್ಠವಾದ ವ್ಯಕ್ತಿ ಕಾಣಿಸಿದ್ರಂತೆ ನೀವು ಬನ್ನಿ ನೀವು ಕಾಪಾಡಿ ನೀವು ಕಾಪಾಡಿ ಅಂತ ಹೇಳಿದ ತಕ್ಷಣ ಈ ಮನುಷ್ಯ ಅವ್ರನ್ನ ಕರೆದ್ರಲ್ಲ ಅಂತ ಇವ್ರು ಹೊಟ್ಟೋದ್ರಂತೆ ಅವ್ರ ಹತ್ರ ಬರೋ ಅಷ್ಟೊತ್ತಿಗೆ ಅವ್ರಲ್ಲೇನೋ ಲೋಪ ಕಂಡು ಇನ್ನೊಬ್ಬರನ್ನ ಕರೆದ್ರಂತೆ ಅಷ್ಟೊತ್ತಿಗೆ ಬೋಟು ಮುಳುಗಿ ಹೋಗ್ಬಿಡ್ತಂತೆ ಈ ಮನುಷ್ಯ ಬದುಕೋಕೆ ಆಗ್ಲಿಲ್ವಂತೆ ಹಂಗಿದೆ ನಿಮ್ಮ ಪರಿಸ್ಥಿತಿ ಹೇಗೆ ಈ ರೀತಿ ನೀವು ಯೋಚನೆ ಮಾಡ್ತಾ ಇದ್ರೆ ಅವ್ರು ನಾಲ್ಕೂವರೆ ವರ್ಷ ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ ಅಷ್ಟೊತ್ತಿಗೆ ಇನ್ನೊಬ್ಬರನ್ನ ಕೂಡಿಸಿದ್ರೆ ಅವ್ರು ಬಂದು ಇವರದನ್ನೆಲ್ಲ ಕೆಡವಿ ಅವ್ರ ಮನೆ ಕಟ್ಟಿ ಶುರು ಮಾಡಿದಷ್ಟು ನಮ್ಮ ದೇಶದ ಪರಿಸ್ಥಿತಿ ಏನಾಗಬೇಕು ಇವೆಲ್ಲ ಯೋಚನೆ ಮಾಡಿ ನೀವು ಹೇಳಬೇಕಾಗಿರೋ ವಿಚಾರಗಳು ಯೋಚಿಸದೆ ಒಬ್ಬರನ್ನ ನಿಂದಿಸಬೇಡಿ ಎಲೆಕ್ಷನ್ ಡಿಪಾರ್ಟ್ಮೆಂಟು ಒಬ್ಬರೇ ಏನು ಡಿಕ್ಟೇಟರ ಮೋದಿ ಯು ಪಿ ಯಲ್ಲಿ ಯಾರನ್ನ ಸಿ ಎಮ್ ಮಾಡಿದ್ರು ಅದು ಮೋದಿಗೆ ನಿಂದೆ ಏನು ನೀವು ಮೋದಿಯವ್ರನ್ನ ಡಿಕ್ಟೇಟರು ಅಂತ ತಿಳ್ಕೊಂಡಿದ್ರೆ ಇವನ್ನೆಲ್ಲ ಪ್ರಶ್ನಿಸಿ ಆತ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿ ಎಲ್ಲಿ ಯಾರು ಆಗಬೇಕು ಅನ್ನೋದು ಅಲ್ಲಿನ ಪ್ರಜೆಗಳು ನಿರ್ಧಾರ ಮಾಡ್ತಾರೆ ಇಷ್ಟು ತಿಳಿದಿದ್ರೆ ಚೆನ್ನಾಗಿರುತ್ತೆ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಇನ್ನು ನಮ್ಮಲ್ಲೂ ಅಷ್ಟೇ ಯಾರಿಗೆ ಸೀಟ್ ಕೊಟ್ಟಿದ್ದಾರೆ ಆ ಸೀಟು ಜನಗಳಿಗೆ ಇಷ್ಟ ಆಗಲಿಲ್ಲ ಅವ್ರಿಗೆ ಓಟ್ ಹಾಕೋದು ಬೇಡ ಅದನ್ನು ಹೇಳಿ ನೀವು ಮೂಲಕ್ಕೆ ಹೋಗಿ ಮನೆಯ ನಿಂತ ಸ್ತಂಭವನ್ನೇ ಬೀಳಿಸಿಬಿಡೋಕ್ಕೆ ಪ್ರಯತ್ನ ಪಡಬಾರ್ದು ಇವೆಲ್ಲ ಯೋಚಿಸಬೇಕಾಗಿರೋ ಮಾತುಗಳು